ನಮಸ್ಕಾರ ಬಸು, ವಿಡಿಯೋ ನೋಡ್ತಿದ್ದೀರಾ ತಾನೆ? ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪಳಪಳ ಅಂತ ಹೊಳಿತಿದೆ, ಟಕ ಟಕ ಅಂತ ಓದ್ಕೊಳ್ಳಿ. ನಿನ್ನೆ ಎರಡು ಮ್ಯಾಚ್ ಆದ್ಮೇಲೆ ಇವತ್ತು ಒಂದು ಒಳ್ಳೆ ಮ್ಯಾಚ್ ಇರೋದು, ಅದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್. ಇಬ್ಬರು ಟೀಮ್ಗಳು ಸೋತ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ನನ್ನ ಪ್ರೆಡಿಕ್ಷನ್ ಪ್ರಕಾರ ಇವತ್ತು ರಾಜಸ್ಥಾನ್ ಗೆಲ್ಲುತ್ತೆ. ಯಾಕೆ ಗೊತ್ತಾ? ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರೋದು, ಆದರೆ ರಾಸಿ ವ್ಯಾಂಡೆಡ್ ಡುಸೇನಿಂದ ಯಾವುದೇ ರೀತಿಯಾದಂಥ ರನ್ಸ್ ಬರ್ತಾ ಇಲ್ಲ. ಜಾಸ್ ಬಟ್ಲರ್ ಪವರ್ ಪ್ಲೇ ಆನ್ ದ ಟಾಪ್ ಹೊಡೆದು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಪವರ್ ಪ್ಲೇಲಿ ರನ್ಸ್ನ ಕಲೆ ಹಾಕ್ತಾ ಇದ್ದಾರೆ. ಇವತ್ತು ದೇವದತ್ ಪಡಿಕಲಿಂದ ರನ್ಸ್ ಬರಬೇಕು, ಸಂಜೀವ್ ಸ್ಯಾಮ್ಸನ್ನಿಂದ ರನ್ಸ್ ಬರಬೇಕು. ಸಂಜೀವ್ ಸ್ಯಾಮ್ಸನ್ ಒಂದು ಎರಡು ಮ್ಯಾಚ್ ಆಡ್ತಾರೆ, ಬಟ್ ಆದರೆ ಅವ್ರ ಹತ್ರ ಕನ್ಸಿಸ್ಟೆನ್ಸಿ ಇಲ್ಲ. ಬಟ್ ಆದರೆ ಇವತ್ತು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಗೆಲ್ಲಬೇಕು ಅಂತ ಹೇಳಿದ್ರೆ ಅವ್ರ ಬೌಲಿಂಗ್ ಅಟ್ಯಾಕಿಂದನೇ ಗೆಲ್ಲಬೇಕು. ಎಂಥ ಬೌಲಿಂಗ್ ಅಟ್ಯಾಕ್ ಇದೆ! ಪ್ರಸಿದ್ಧ ಕೃಷ್ಣ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇವತ್ತು ಟ್ರೆಂಟ್ ಬೋಲ್ಟ್ ಪಕ್ಕ ಬರ್ತಾರೆ. ಟ್ರೆಂಟ್ ಬೋಲ್ಟ್ ಬದಲು ಜಿಮ್ಮಿ ನೀಶಮ್ ಬಂದಿದ್ರು. ಜಿಮ್ಮಿ ನೀಶಮ್ ಬದಲು ಇವತ್ತು ಪಕ್ಕ ಟ್ರೆಂಟ್ ಬೋಲ್ಟ್ ಬರ್ತಾರೆ. ಕುಲ್ದೀಪ್ ಸೇನ್ ತುಂಬ ಚೆನ್ನಾಗಿ ಇಂಪ್ರೆಸ್ ಮಾಡಿರೋದು ಯಂಗ್ ಬೌಲರು, ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ಡ್ ಟೀಮ್ ಥರನೇ ಕಾಣ್ತಾ ಇದೆ. ಶಿಮ್ರಾನ್ ಹೆಟ್ಮೈಯರ್ ಅವರು ಎಲ್ಲ ಮ್ಯಾಚಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಆದರೆ ಇಲ್ಲಿ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಬೌಲಿಂಗೇ ಚೆನ್ನಾಗಾಗಬೇಕು. ಬೌಲಿಂಗ್ ಚೆನ್ನಾಗಿರೋದ್ರಿಂದನೇ ಇಷ್ಟು ಮ್ಯಾಚಸ್ ಗೆದ್ದಿರೋದು ರಾಜಸ್ಥಾನ್ ರಾಯಲ್ಸು. ಅವರೇನಾದರೂ ಸೆಕೆಂಡ್ ಬ್ಯಾಟಿಂಗ್ ಆಡ್ತು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಫೈವ್ ಡೌನ್ ಆದರೆ ಅಲ್ಲಿ ಬ್ಯಾಟಿಂಗೇ ಇಲ್ಲ ಅವ್ರದ್ದು ರಾಜಸ್ಥಾನಲ್ಲಿ. ಹಾಗಾಗಿ ಏನಾಗುತ್ತೆ ನೋಡಬೇಕು. ಇನ್ನು ನೆಕ್ಸ್ಟ್ ಕೆ ಕೆ ಆರ್ ಬಂತು ಅಂದರೆ ಬೌಲಿಂಗ್ ಚೆನ್ನಾಗಿದೆ, ಆದರೂ ಕೂಡ ಲಾಸ್ಟ್ ಮ್ಯಾಚ್ ಹೊಡೆಸ್ಕೊಂಬಿಟ್ರು. ಬಟ್ ಆದರೆ ಅಲ್ಲಿ ಕನ್ಸಿಸ್ಟೆನ್ಸ್ ಪರ್ಫಾರ್ಮೆನ್ಸ್ ಅಂತ ಯಾರಿಂದನೂ ಬರ್ತಾ ಇಲ್ಲ. ಒಂದು ಮ್ಯಾಚ್ ಆಡಿದ್ರೆ ಇನ್ನೊಂದು ಮ್ಯಾಚ್ ಆಡ್ತಿಲ್ಲ, ಇನ್ನೊಂದು ಮ್ಯಾಚ್ ಆಡಿದ್ರೆ ಇನ್ನೊಂದು ಮ್ಯಾಚ್ ಆಡ್ತಾ ಇಲ್ಲ, ಆ ಥರ ಇದೆ. ಅಲ್ಲಿ ಬ್ಯಾಲೆನ್ಸ್ ಥರ ಕಾಣ್ತಾ ಇಲ್ಲ. ಉಮೇಶ್ ಯಾದವ್ ಫಸ್ಟ್ ತುಂಬ ಚೆನ್ನಾಗಿರೋದು, ಇವಾಗ ಅಲ್ಲಿ ಆಡ್ತಾ ಇದ್ದಾರಲ್ಲ, ಅಲ್ಲಿ ಫೀಲ್ಡ್ ಎಲ್ಲ ಫುಲ್ ಹಳೆಯದಾಗಿದೆ. ಹಾಗಾಗಿ ಉಮೇಶ್ ಯಾದವ್ಗೆ ಬಾಲು ಅವ್ರ ಥರ ಅವ್ರಿಗೆ ಅಂದ್ಕೊಂಡಾಗೆ ಸ್ವಿಂಗ್ ಆಗ್ತಾ ಇಲ್ಲ ಬಾಲು. ಸ್ಪಿನ್ನರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ಗೆ ವಿಕೆಟ್ಸ್ಗಳು ಬೀಳೋದು ಸಾಧ್ಯತೆಗಳಿದೆ. ಉಮೇಶ್ ಯಾದವ್ ಸ್ವಲ್ಪ ಹೊಡೆಸ್ಕೋಬೋದು ಇವತ್ತು ಅಂತ ನನಗನ್ನಿಸ್ತಿದೆ. ಇನ್ನು ರಾಜಸ್ಥಾನ್ ರಾಯಲ್ಸಲ್ಲಿ ಎಲ್ಲರೂ ಕಂಟ್ರೋಲ್ ಬೌಲರ್ ಇರುವಂಥದ್ದು, ಅಲ್ಲಿ ಲೆಂತ್ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಶಾರ್ಟು ಹಾಕಲ್ಲ, ಯಾರು ಕರೆದ್ರು ತುಂಬ ಟ್ರೈ ಮಾಡ್ಕೋಗಲ್ಲ, ಹಾಗಾಗಿ ತುಂಬ ಲೈನ್ ಆ್ಯಂಡ್ ಲೆಂತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಬೌಲಿಂಗ್ ಸ್ಟ್ರಾಂಗ್ ಇರೋದ್ರಿಂದ ರಾಜಸ್ಥಾನೇ ಗೆಲ್ಲತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.